व्यक्ति नीलाद्रि बेट्टदल्लिरो आश्रमदल्लि इद्द अंत सुद्दि बंतु। आ बेट्टद आश्रम निम्मदे ताने? हौदु, आ नीलाद्रि बेट्टदल्लिरो आश्रम नम्मदे। अल्लि केलवु असहायकरिगे आश्रय कूड कोट्टिद्दीवि। कळेद होद एम्मेल्ए जयप्रकाश अवर मग अल्ले इद्द अंत सुद्दि बंतु। नीवु अंतवर यारिगादरू आश्रय कोट्टिद्दीरा? एम्मेल्ए मगनिगे नम्म आश्रमदल्लि आश्रय पಡೆಯೋ प्रारब्ध कर्मनादरू एनु? नम्म आश्रम इरोदु निराश्रितरिगे निर्गतिकरिगे। निम्म आश्रमदल्लिद्द आ व्यक्ति कैयल्लि श्रीचक्रद अच्चे इत्तु। ಅದನ್ನ ತಾನು ನೋಡಿದೀನಿ ಅಂತ ಶ್ರಾವಣಿ ಅವರೇ ಹೇಳಿದರು। ಅದೇ ರೀತಿ ಅಚ್ಚೆ ಧೀರಜ್ ಅವರ ಕೈ ಮೇಲೆ ಇತ್ತು। ಹಾಗಿದ್ರೆ ಅದು ಅವರೇ ತಾನೆ? ಇರಬಹುದು, ಇಲ್ಲದೇನೂ ಇರಬಹುದು। ಕೆಲವು ದಿನಗಳ ಹಿಂದೆ ಒಬ್ಬ ಮಾನಸಿಕ ಅಸ್ವಸ್ಥ ರಸ್ತೆನಲ್ಲಿ ಅಲಿತಿದ್ದ। ಅವನಿಗೆ ತಲೆಗೆ ಪೆಟ್ಟು ಬಿದ್ದು ಹಳೆದೆಲ್ಲ ಮರ್ತೋಗಿತ್ತು। ಅವನನ್ನ ಕರ್ಕೊಂಡು ಬಂದು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ವಿ। ಅವನಿಗೆ ಹುಷಾರ್ ಮಾಡೋ ವ್ಯವಸ್ಥೆ ಕೂಡ ಆಗಿತ್ತು। ಆದರೆ ಇತ್ತೀಚೆಗೆ ಮಠದ ಆದಾಯ ಪೂರ್ತಿ ನಿಂತು ಹೋಗಿದ್ರಿಂದ ಮಠನ ಮುಚ್ಚಬೇಕಾಯಿತು। ಅದು ಜಯಪ್ರಕಾಶ್ ಅವರ ಮಗ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಅಷ್ಟೇ ಅಲ್ಲದೆ ಬರೀ ಹಚ್ಚೆ ಇದ್ದಿದ್ದ ಮಾತ್ರಕ್ಕೆ ಅವರೇ ಜಯಪ್ರಕಾಶ್ ಅವರ ಮಗ ಅಂತ ಹೇಗೆ ಹೇಳ್ತೀರಾ? ಈಗ ಆ ವ್ಯಕ್ತಿಯಲ್ಲಿ ಇನ್ನೇನು ಮಠ ಮುಚ್ಚಬೇಕು ಅನ್ನೋ ಅಷ್ಟರಲ್ಲೇ ಅವನಲ್ಲಿಂದ ತಪ್ಪಿಸ್ಕೊಂಡು ಬಿಟ್ಟಿದ್ದ। ಆ ವ್ಯಕ್ತಿನ ಕರ್ಕೊಂಬಂದಾಗ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ? ಬೀದಿಲ್ ಸಿಕ್ಕ ಕಂದ ಅದು, ದೇವ್ರ ಕೂಸು। ಅಸಹಾಯಕರಿಗೆ ಸಹಾಯ ಮಾಡೋದಷ್ಟೇ ನಮ್ಮ ಗುರಿ ಹೊರತು ಅವ್ರ ಮೂಲ ಕೆದಕೋದಲ್ಲ। ಮೇಲಾಗಿ ಆ ಹುಡುಗನಿಗೆ ಮಾನಸಿಕ ಸ್ವಾಸ್ಥ್ಯ ಇರಲಿಲ್ಲ। ಮುಖದ ತುಂಬ ಗಡ್ಡ ಬೆಳೆದು ಗುರುತು ಸಿಗದ ಹಾಗಾಗಿತ್ತು। ಎರಡು ಹೊತ್ತು ಊಟ ಹಾಕಿ ಕೊರಿತಾ ಇದ್ದೆ। ಒಂದು ವೇಳೆ ಹುಷಾರಾದರೆ ಅವರ ತಂದೆ ತಾಯಿಯ ಮಾಹಿತಿನ ಸಂಗ್ರಹಿಸಬೇಕು ಅಂತ ಇದ್ದೆ। ನೀವು ತುಂಬ ರಿಸ್ಕ್ ತಗೋತಾ ಇದ್ದೀರಾ ಗುರುಗಳೇ। ಅಕಸ್ಮಾತ್ ಆಗಿ ಕಳ್ಳರೋ ಗಿಳ್ಳರೋ ಬಂದು ಆಶ್ರಯ ತಗೊಂಡ್ರೆ ಆಗೇನು ಮಾಡ್ತೀರಾ ನೀವು? ನೋಡಿ, ಇದು ಧರ್ಮ ನೆಲೆಸಿರುವಂಥ ಜಾಗ।